ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ಜರುಗಿದ್ದು, ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದ ನಾಯಕ ಅಧ್ಯಕ್ಷರ ಸ್ಥಾನಕ್ಕೆ ಉಪಾಧ್ಯಕ್ಷರು ಆಗಿ ಐಶ್ವರ್ಯ ಎಂಬುವರು ಆಯ್ಕೆಯಾಗಿದ್ದಾರೆ. ಚಂದ್ರಶೇಖರ್ ಎಂಸಿ ಗ್ರಾಮ ಪಂಚಾಯತ್ ಸದಸ್ಯರು ಈ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲ ಸಮುದಾಯದ ಸದಸ್ಯರನ್ನ ಹೋಗುಡಿಸಿ ಸಮಾನತೆಯನ್ನ ಕಾಣುವ ಗೋವಿಂದ ನಾಯಕರವರು ಅಧ್ಯಕ್ಷರು ಆಗಿರುವುದು ನಮಗೆ ಬಹಳ ಖುಷಿ ತಂದಿದೆ ಎಂದು ತಿಳಿಸಿದರು. ವ್ಯಾಪ್ತಿಯ 21 ಜನ ಸದಸ್ಯರಲ್ಲಿ 16 ಜನ ಈ ದಿನ ನಮ್ಮ ಗೋವಿಂದ ನಾಯ್ಕರು ಹಾಗೂ ಐಶ್ವರ್ಯ ಮೇಡಮ್ನವ್ರನ್ನ ಅಧ್ಯಕ್ಷರು ಹಾಗೂ ಗೋವಿಂದ ನಾಯ್ಕರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಐಶ್ವರ್ಯ ಮೇಡಮ್ನವ್ರನ್ನ ಆಯ್ಕೆ ಮಾಡೋಕ್ಕೆ ಭಾಳ ತುಂಬ ಹೃದಯದ ಒಂದು ಆತ್ಮೀಯವಾಗಿ ಎಲ್ಲರೂ ಸೇರಿದ್ದೀರ. ಈ ಸಂದರ್ಭದಲ್ಲಿ ಇನ್ನು 6 ಜನ ಇನ್ನು 5 ಜನ ಬರದೇರೋನು ಕೂಡ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ನಾವು ಸ್ಮರಿಸ್ಬೇಕು. ಯಾಕೆಂದ್ರೆ ಅವರು ಕೂಡ ನಾಳೆಯಿಂದ ಸ್ಪಂದಿಸ್ಬೇಕು ನಮ್ಮ ಜೊತೆ. ಅದಕ್ಕೋಸ್ಕರ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಒಂದು ಶುಭ ದಿನ ಅಂತ ಯೋಚನೆ ಮಾಡಬೇಕು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಪಂಚಾಯತ್ ಇಲ್ಲಿ ತನಕ 2.5 ವರ್ಷದ ತನಕ ಅದೇ ರೀತಿ ಮೊದಲು ಕೂಡ ಅವಿರೋಧವಾಗಿ ಆಯ್ಕೆ ಮಾಡೋದು ಆಗಲೂ ಕೂಡ ಯಾವುದೇ ತರಹದ ಒಂದು ಕಪ್ಪುಟ್ಟಿ ಬರದಾಗೆ ಪಂಚಾಯತಿ ನಡ್ಸ್ಕೊ ಹೋಗಿದ್ದೀವಿ. ಮುಂದೇನು ಕೂಡ ಮುಂದಿನ 2.5 ವರ್ಷ ಕೂಡ ಗೋವಿಂದ ನಾಯ್ಕರನ್ನ ಅಧ್ಯಕ್ಷ ಮಾಡಿ ಮುಂದೇನು ಕೂಡ ಯಾವುದೇ ಒಂದು ಕಪ್ಪು ಚುಕ್ಕಿ ಬರದ ಹಾಗೆ ಪಂಚಾಯತಿನ ಒಂದು ಸಹೋದರ ರೀತಿಯಲ್ಲಿ ನಾವು ಅದನ್ನ ತಗೊಂಡು ಹೋಗ್ತಾ ಜೊತೆಗೆ ನಮ್ಮ ಸಹೋದರ ನಮ್ಮ ಗೋವಿಂದ ನಾಯ್ಕ ಸಹೋದರಿ ಐಶ್ವರ್ಯ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳ ಸಲ್ಲಿಸ್ತಾ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೂ ಕೂಡ ಅಭಿನಂದನೆಗಳ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ರಂಜಿತಾ ಚಿಕ್ಕಮಾತ್ರವರು ಮಾತನಾಡಿ, ನಮ್ಮ ಪಕ್ಷದ ಮುಖಂಡರೂ ಆದ ಗೋವಿಂದ ನಾಯಕರವರು ಅಧ್ಯಕ್ಷರು ಆಗಿರುವುದು ನಮಗೆ ಬಹಳ ಸಂತೋಷ. ಪಂಚಾಯತಿಯ ಆಡಳಿತದಲ್ಲಿ ಎಲ್ಲರ ಸಹಕಾರ ಬೆಂಬಲದೊಂದಿಗೆ ಕೆಲಸ ನಿರ್ವಹಿಸಬೇಕು ಎಂದು ತಿಳಿಸಿದರು. ನೂತನವಾಗಿ ಆಯ್ಕೆಯಾದಂತ ಗೋವಿಂದ ನಾಯ್ಕರು ಹಾಗೆ ಐಶ್ವರ್ಯ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಹಾಗೆ 16 ಜನ ಮೆಂಬರ್ಗಳು ಇವತ್ತಿಗೆ ಏನು ನಮಗೆ ಬೆಂಬಲ ಸೂಚಿಸಿದಾರೋ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ನನಗೆ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಇವತ್ತು ನಮ್ಮ ಪಕ್ಷದ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಎಲ್ಲರೂ ಕೂಡ ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನ ದಿನ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಇರೋದ್ರಿಂದ ಯಾವುದೇ ರೀತಿ ಕಪ್ಪು ಚುಕ್ಕಿ ಬರದ ಹಾಗೆ ನೀವು ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನೂತನ ಅಧ್ಯಕ್ಷರು ಗೋವಿಂದ ನಾಯ್ಕರವರು ಮಾತನಾಡಿ, ನಾನು ಅಧ್ಯಕ್ಷ ಆಗಿರುವುದು ಶಾಸಕರು ಜಿಡಿ ಹರೀಶ್ ಗೌಡರವರು ಮತ್ತು ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಅಧ್ಯಕ್ಷ ಆಗಿದ್ದೇನೆ. ನನಗೆ ಬಹಳ ಸಂತೋಷವಾಗಿದೆ ಎಂದು ತಿಳಿಸಿದರು. ಒಂದು ದಿನ ನಾನು ಆಯ್ಕೆ ಆಗಿದ್ದೀನಿ ಅಂದರೆ ಎಲ್ಲ ಜನಗಳು ಸಹಕಾರನೇ. ಜನಗಳಿಲ್ಲ ಅಂದರೆ ಇವತ್ತು ನಾನು ಅಧ್ಯಕ್ಷ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅಧ್ಯಕ್ಷರು ಸದಸ್ಯರುಗಳು ಉಪಾಧ್ಯಕ್ಷರು ಪ್ರತಿಯೊಬ್ಬರು ಕೂಡ ಹರೀಶ್ ಗೌಡರು ಇವತ್ತು ನಾನು ಇವತ್ತು ಅಧ್ಯಕ್ಷ ಆಗಿಲ್ಲ. ಇಲ್ಲಿರೋ ಜನಕ್ಕೆಲ್ಲರೂ ಕೂಡ ನನ್ನ ಕೈಲಾದ ಕೆಲಸ ಕಾರ್ಯಗಳನ್ನು ಆದಷ್ಟು ಕೂಡ ನಿಭಾಯಿಸ್ತೀನಿ, ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಪಂಚಾಯತಿ ಹೋಗ್ತೀನಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೂತನ ಉಪಾಧ್ಯಕ್ಷರು ಐಶ್ವರ್ಯರವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲು ಮುಂದಾಗುತ್ತೇನೆ. ನಾನು ಉಪಾಧ್ಯಕ್ಷರು ಆಗುವುದಕ್ಕೆ ಮಾನ್ಯ ಶಾಸಕರು ಆದ ಜಿಡಿ ಹರೀಶ್ ಗೌಡರು ಮತ್ತು ಎಲ್ಲ ಸದಸ್ಯರ ಬೆಂಬಲವಿದೆ ಎಂದು ತಿಳಿಸಿದರು. ಇಂದು ನಾನು ಈ ಬನ್ನಿಕುಪ್ಪೆ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ನನ್ನ ಎಲ್ಲ ಮೆಂಬರ್ಗಳಿಗೂ ಮತ್ತು ಹರೀಶ್ ಗೌಡರವ್ರಿಗೆ ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ಈ ಥರ ಅವಿರೋಧವಾಗಿ ಆಯ್ಕೆ ಮಾಡಿದ್ದ ನನ್ನ ಪ್ರತಿಯೊಂದು ಇನ್ನೂ 5 ಜನ ಮೆಂಬರ್ಗಳು ಬಂದಿಲ್ಲ, ಎಲ್ಲರೂ ಒಗ್ಗೂಡಿಕೆಯಿಂದ ನಡ್ಕೊಂಡು ಹೋಗ್ತೀವಿ. ಇನ್ನು ಮುಂದೆ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕೆ ಬರದಂತೆ ನೋಡ್ಕೊಳ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಮಯ ತುಂಬ ಖುಷಿ ಆಗ್ತಿದೆ ನನಗೆ ಅವಿರೋಧವಾಗಿ ಆಯ್ಕೆಯಾಗಿ. ನಾನು ಎಲ್ಲರೂ ಸಪೋರ್ಟ್ ಮಾಡಿರೋದ್ರಲ್ಲಿ ನಾನು ಒಬ್ಬಳೇ ಆಗಿಲ್ಲ, ಈ ಎಲ್ಲ ಜನರ ಬೆಂಬಲದಿಂದ ನಾನು ಇವತ್ತು ಉಪಾಧ್ಯಕ್ಷಳಾಗಿ ನಿಂತಿದ್ದೀನಿ. ಸೊ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಯದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಮಾಜಿ ಅಧ್ಯಕ್ಷರು ಗೋವಿಂದೇಗೌಡರವರು ಮಾತನಾಡಿ, ನಮಗೆ ಮಾನ್ಯ ಶಾಸಕರು ಜಿಡಿ ಹರೀಶ್ ಗೌಡರವರು ನಮ್ಮ ಗ್ರಾಮ ಪಂಚಾಯತ್ಗೆ ಸೂಕ್ತ ಬೆಂಬಲ ಕೊಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಬಹಳ ಶಾಂತಿ ಸಮಾಧಾನದಿಂದ ನಡೆದಿದೆ. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಶುಭಾಶಯಗಳನ್ನು ಕೋರಿದರು.
ಇದನ್ನ ನಮ್ಮ ಬಂಡಿಕೋ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರ ಎರಡನೇ ಅವಧಿಗೆ ಚುನಾವಣೆ ನಡೆದಿದ್ದು ಅದರಲ್ಲಿ 21 ಜನ ಸದಸ್ಯರಿದ್ದು 16 ಜನ ಹಾಜರಿದ್ದು ನಮ್ಮ ನೂತನ ಅಧ್ಯಕ್ಷರಾದಂಥ ಗೋವಿಂದ ನಾಯ್ಕರಿಗೆ ಅಧ್ಯಕ್ಷ ಸ್ಥಾನ ಇದಾಗಿದೆ ಮತ್ತು ಹಾಗೆ ಉಪಾಧ್ಯಕ್ಷ ಸ್ಥಾನ ನಮ್ಮ ಐಶ್ವರ್ಯ ಮೇಡಮು ಅಂತ ಎಲ್ಲ 16 ಜನ ಒಟ್ಟಿಗೆ ಉಪಾಧ್ಯಕ್ಷ ಸ್ಥಾನ ಆಯ್ಕೆ ಅಧ್ಯಕ್ಷ ಸ್ಥಾನ ಆಯ್ಕೆ ಎರಡೂ ಸಹ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಾಸಕರಾದಂಥ ಜರೀಸ್ಕೊಂಡ್ರು ಸಹ ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಹಾಗೆ ನಮ್ಮ ಚಿಕ್ಕಮಾದವರ ಸುಪುತ್ರಿಯಾದಂಥ ನಮ್ಮ ರಂಜಿತಾ ಮೇಡಮ್ ಸಹ ಸಹಕಾರಿ ಇದ್ದಾರೆ ಹಾಗೆ ನಮ್ಮ ಇಲ್ಲೆಲ್ಲ 16 ಜನ ಸದಸ್ಯರು ಮತ್ತು ಹಾಗೆ ನಮ್ಮ ಎಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಇತರ ಟೋಟಲ್ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಕಾರ್ಯಕರ್ತರು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ರವಿಕುಮಾರ್ ಹುಣಸೂರು, ಕರ್ನಾಟಕ ಟಿವಿ, ಮೈಸೂರು.